ನಾನು ಯಾಕೆ ಡಿಲಿವರಿ ರಿಲೇಟೆಡ್ ಜಾಸ್ತಿ ವಿಡಿಯೋನ ಮಾಡ್ತೀನಿ ಅಂದರೆ, ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ಗಜಾನಂದ್. ನಾನು ತುಂಬಾ ನೀವು ಅಂದ್ಕೊಂಡಿರ್ಬೋದು ಇವನು ಯಾಕಪ್ಪ ಬರೀ ಡಿಲಿವರಿ ರಿಲೇಟೆಡ್ ಆಗಿರ್ಬೋದು, ಡಿಲಿವರಿ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು, ಬರೀ ಈ ಥರ ಅಪ್ಲಿಕೇಶನ್ ಡಿಲಿವರಿ ಬಾಯ್ಸ್ ಬಗ್ಗೆ ಆಗಿರ್ಬೋದು, ಈ ಥರನೇ ಯಾಕೆ ಮಾಡ್ತಾನೆ ಅಂತ ನೀವು ಕೂಡ ಅಂದ್ಕೊಂಡಿರ್ಬೋದು. ಇದಕ್ಕೇನಾದರೂ ನನಗೆ ಆ ಅಪ್ಲಿಕೇಶನ್ ಕಡೆಯಿಂದ ಜಾಸ್ತಿ ದುಡ್ಡು ಬರುತ್ತಾ, ಏನೇನೋ ಇಲ್ಲ ಅಂದರೆ ಇವಂಗೇನಾದರೂ ಜಾಸ್ತಿ ಆ ಡಿಲಿವರಿ ಬಾಯ್ಸ್ ಕಡೆ ಅಥವಾ ಡಿಲಿವರಿ ರಿಲೇಟೆಡ್ ಏನೇನು ಇದ್ರಕ್ಕೆದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತೇಳಿ ನೀವು ಕೂಡ ತಿಳ್ಕೊಂಡಿರ್ಬೋದು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದು ಜಿಜೆ ಕಣ ಯೂಟ್ಯೂಬ್ ಚಾನಲ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಯೂಟ್ಯೂಬಿಗೆ ಬಂದಾಗ ನನ್ನ ಪ್ಲ್ಯಾನ್ಗಳೇ ಬೇರೆ ಇತ್ತು. ಬೇರೆ ಥರ ವಿಡಿಯೋಗಳನ್ನ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಬೇಕು ಅಂತೇಳಿ ಪ್ಲ್ಯಾನ್ ಇತ್ತು, ಟೆಕ್ ರಿಲೇಟೆಡೇ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಐಫೋನ್ ಬಗ್ಗೆ, ನನ್ನ ಹತ್ರ ಐಫೋನ್ ಕೂಡ ಇತ್ತು, ಐಫೋನ್ ಬಗ್ಗೆ ಮಾಹಿತಿನ ಕೊಡಬೇಕು ಅಂತೇಳಿ ಒಂದು ಎರಡು ಮೂರು ಐಫೋನ್ ಬಗ್ಗೆನೇ, ಐಫೋನ್ ಟ್ರಿಕ್ಸ್ ಬಗ್ಗೆನೇ ನಾನು ವಿಡಿಯೋನ ಮಾಡಿದೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಗೊತ್ತಿರೋರು ಎಲ್ಲನೂ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಹತ್ರ ಐಫೋನ್ ಇಲ್ಲಪ್ಪ, ನೀನು ಈ ಥರ ವಿಡಿಯೋ ಮಾಡಿದ್ರೆ ನಾನು ನೋಡೋಕೆ ಹೇಗೆ ನೋಡೋದು, ನನ್ನ ಹತ್ರ ಐಫೋನ್ ಇಲ್ಲ, ಆ್ಯಂಡ್ರಾಯ್ಡ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಅಪ್ಲಿಕೇಶನ್ ಬಗ್ಗೆ ಮಾಡು ಅಂತೇಳಿ ಆವಾಗ ನನಗೆ ಸಜೆಷನ್ಗಳು ಕೊಟ್ಟರು. ಆಮೇಲೆ ನಾನು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು, ವಾಟ್ಸಪ್ ಬಗ್ಗೆ ಆಗಿರ್ಬೋದು, ಫೇಸ್ಬುಕ್ ಬಗ್ಗೆ ಆಗಿರ್ಬೋದು ಒಂದೆರಡು ಮೂರು ವಿಡಿಯೋನ ಮಾಡಿದೆ. ಬಟ್ ಅದು ಅಷ್ಟೊಂದು ಅಂದರೆ ಸ್ಟಾರ್ಟಿಂಗ್ ಯೂಟ್ಯೂಬರ ಯೂಟ್ಯೂಬ್ ಅಲ್ವಾ, ಅಷ್ಟೊಂದು ಜಾಸ್ತಿ ಓಡಿರಲಿಲ್ಲ. ಆಮೇಲೆ ನನಗೆ ಒಂದು ಸ್ವಲ್ಪ ಪೋರ್ಟರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇತ್ತು. ಅಂದರೆ ನಾನು ಮುಂಚೆನೂ ನಾನು ಒಂದು ಊಬರ್ ಈಡ್ಸ್ ಅಂತ ನಿಮಗೆ ಗೊತ್ತಿರ್ಬೋದು ಅಂದ್ಕೊಳ್ತೀನಿ, ಊಬರ್ ಈಡ್ಸ್ ಅಂತೇಳಿ ಒಂದು ಫುಡ್ ಡೆಲಿವರಿ ಇತ್ತು, ಅದನ್ನು ಕೂಡ ನಾನು ಮಾಡಿದ್ದೆ ಒಂದು ಒಂದು 6 ತಿಂಗಳು 1 ವರ್ಷ ಮಾಡಿದ್ದೆ ಪಾರ್ಟ್ ಟೈಮಲ್ಲಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇತ್ತು. ಆಮೇಲೆ ಪೋರ್ಟರ್ ಬಗ್ಗೆ, ಪೋರ್ಟರ್ ಅವಾಗ ಬಂದಿತ್ತು, ಅವಾಗ ರೀಸೆಂಟಾಗಿ ಪೋರ್ಟರ್ ಬಂದಿತ್ತು, ಅದಕ್ಕೆ ಮುಂಚೆ ಲಾಲಾ ಮೂವ್ ಅಂತ ಇತ್ತು, ಅದ್ರ ಬಗ್ಗೆನೂ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಪೋರ್ಟರ್ ಅಂತ ಬಂತು, ಪೋರ್ಟರ್ ಅಂತ ಬಂದಮೇಲೆ ಅದ್ರ ಬಗ್ಗೆ ಮಾಡೋಣ, ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ತುಂಬ ಜನಕ್ಕೆ ಗೊತ್ತಿರಲ್ಲ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು, ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಮತ್ತು ಅದಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಫೀ ಬೇಕಾಗುತ್ತೆ, ಅದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಅಪ್ಲೋಡ್ ಮಾಡೋದು ಎಲ್ಲನೂ ತಿಳಿಸ್ಕೊಡೋಣ ಅಂತೇಳಿ ಒಂದು ವಿಡಿಯೋನ ಮಾಡಿದೆ. ಮಾಡಿದ್ಮೇಲೆ ಒಂದು 2-3 ಡೇಸು ಯಾರೂ ನೋಡಲಿಲ್ಲ. ಆಮೇಲೆ ಅದು ಒಂದು ಸ್ವಲ್ಪ ನೋಡೋಕ್ಕೆ ಜನ ಸ್ಟಾರ್ಟ್ ಮಾಡಿದ್ರು, ಹಂಗೆ ನೋಡ್ತಾ ನೋಡ್ತಾ ಅದಾಯಿತು. ಅದಾದಮೇಲೆ ಡೆಂಜೋ ಮಾಡಿದೆ, ಡೆಂಜೋನ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅದನ್ನು ಮಾಡಿದೆ. ಅದಾದಮೇಲೆ ನಂದು ಪೋರ್ಟರ್ ಏನು ಅಪ್ಲೈ ಮಾಡಿದೆ, ಅದು ಆಕ್ಟಿವೇಟ್ ಆಯಿತು. ಆಕ್ಟಿವೇಟ್ ಆದಮೇಲೆ ನಾನು ಕೂಡ ಒಂದು 2 ರೈಡ್ ಮಾಡೋಣ ಅಂತೇಳಿ ಮಾಡಿದೆ. ಅದಾದಮೇಲೆ ಡೆಂಜೋನು ಕೂಡ ಆಯಿತು. ಅದೇ ರೀತಿ ನಾನು ಯಾವ ರೀತಿ ಅಂದರೆ ನಾನು ಯಾವ ರೀತಿ ಡಿಲಿವರಿ ರಿಲೇಟೆಡ್ನ ವಿಡಿಯೋಸ್ನ ಮಾಡ್ತೀನಿ, ಅವು ಜಾಸ್ತಿ ವ್ಯೂವರ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾನು ಆ ರಿಲೇಟೇ ಹೋಗ್ಬಿಟ್ಟೆ. ಅಂದರೆ ಇವಾಗ ಈ ರಿಲೇಟೆಡ್ ಅಂದರೆ ನಿಮಗೆ ಡಿಲಿವರಿ ರಿಲೇಟೆಡ್ ಅಪ್ಲಿಕೇಶನ್ ಏನೇನಿದ್ದಾವೆ ಅದನ್ನು ಮಾಡಿದ್ರೆ ನನಗೆ ಜಾಸ್ತಿ ವ್ಯೂಸು ಬರುತ್ತೆ, ಅದ್ರ ಜೊತೆಗೆ ಏನಂದರೆ ಜಾಸ್ತಿ ಜನನೂ ನೋಡ್ತಾರೆ, ಜಾಸ್ತಿ ಸಬ್ಸ್ಕ್ರೈಬರು ಬರ್ತಾರೆ. ಅಂದರೆ ಈ ನನ್ನ ಸಬ್ಸ್ಕ್ರೈಬರ್ ಏನೇನಿದ್ದಾರೆ ಈ ಥರ ಮೈಂಡ್ಸೆಟ್ಟಲ್ಲಿದ್ದಾರೆ ಅಂದರೆ ಡಿಲಿವರಿ ರಿಲೇಟೆಡೇ ಗೊತ್ತಿರೋರು ಅವರೇ ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಈ ಏನಾದರೂ ನಾನು ಏನಾದರೂ ಬೇರೆ ಇದು ಡಿಲಿವರಿ ರಿಲೇಟೆಡ್ ಬಿಟ್ಟು ಬೇರೆ ಯಾವುದಾದ್ರೂ ಮಾಡಿದರೆ ನನಗೆ ಒಂದು ದಿನಕ್ಕೆ ಸ್ವಲ್ಪ ಜನ ನೋಡ್ಬಿಡ್ತಾರೆ, ಜಾಸ್ತಿ ಜನ ನೋಡಲ್ಲ. ಅಂದರೆ ನಾನೇನಾದ್ರು ಡಿಲಿವರಿ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಇಮಿಡಿಯೇಟಾಗಿ ಜಾಸ್ತಿ ಜನ ನೋಡ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ಅಂದ್ಕೊಂಬಿಟ್ಟೆ ನನ್ನ ಸಬ್ಸ್ಕ್ರೈಬರ್ ಅಂದರೆ ನನಗೆ ಏನೇನು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರು ಡಿಲಿವರಿ ರಿಲೇಟೆಡ್ ಜಾಸ್ತಿನೇ ಇದ್ದಾರೆ, ಅವ್ರಿಗೆ ನಾನು ಯಾವ ರೀತಿ ಕಂಟೆಂಟ್ ಕೊಡ್ಬೋದು ಅಂತ ತಿಳಿದು ನಾನು ಡಿಲಿವರಿ ರಿಲೇಟೆಡ್ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇ ನಾನು ಡಿಲಿವರಿ ರಿಲೇಟ್ ಅಂದರೆ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೇ. ನಾನು ಸ್ಟಾರ್ಟಿಂಗ್ ಬಂದಾಗ ಅಂದ್ಕೊಂಡಿದ್ದೇ ಬೇರೆ, ಇವಾಗ ನಾನು ಹೋಗ್ತಾರೋ ದಾರಿನೇ ಬೇರೆ. ಯಾಕಪ್ಪ ಅಂದರೆ ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದು ಈ ಟೆಕ್ ನ್ಯೂಸ್ ಬಗ್ಗೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಾನಂದರೆ ವಿಡಿಯೋಸ್ ಎಲ್ಲರೂ ವಿಡಿಯೋಗಳು ಓಡೋದು ನೋಡಿ ಅಂದರೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳವರು ವಿಡಿಯೋ ನೋಡಿ ಆ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಎಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ಬಂದಿರೋದು ಈ ರೀತಿ. ಇವಾಗ ಏನಾದರೂ ನೀವಾಗಿರ್ಬೋದು ಅಥವಾ ಬೇರೆ ಆಗಿ ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಯಾವುದೋ ಒಂದು ಪೌಡ್ರು ಡೆಂಜೋ ಫುಡ್ ಡೆಲಿವರಿ ಆಗಿರ್ಬೋದು ಗ್ರಾಸರಿ ಡೆಲಿವರಿ ಯಾವುದೋ ಒಂದು ನೀವು ಸರ್ಚ್ ಮಾಡಿದ ತಕ್ಷಣ ನನ್ನ ವಿಡಿಯೋಸ್ಗಳು ಬರುತ್ತೆ. ಕನ್ನಡದಲ್ಲಿ ಈ ರೀತಿ ಡಿಲಿವರಿ ರಿಲೇಟೆಡ್ ವಿಡಿಯೋಸ್ಗಳು ತುಂಬಾ ಕಡಿಮೆ ಇದೆ. ಅದಕ್ಕೋಸ್ಕರನೇ ನನ್ನ ವಿಡಿಯೋಸ್ಗಳು ಓಡ್ತಾ ಇದ್ದಾವೆ ಏನೋ ಗೊತ್ತಿಲ್ಲ. ಯಾವ್ದಾದ್ರು ನೀವು ಡೆಂಜೋ ಇನ್ ಕನ್ನಡ ಅಂತ ಹಾಕಿ, ಇಲ್ಲಾಂದರೆ ಪೌಡ್ರ್ ಇನ್ ಕನ್ನಡ ಅಂತ ಹಾಕಿ, ಇಲ್ಲಾಂದರೆ ಸ್ವಿಗ್ಗಿ ಇನ್ ಕನ್ನಡ, ಇಲ್ಲಾಂದರೆ ಜೊಮ್ಯಾಟೊ ಇನ್ ಕನ್ನಡ ಅಂದರೆ ನಿಮಗೆ ಇಲ್ಲ ಗ್ರೋಸರಿ ಡಿಲಿವರಿ ಆ್ಯಪ್ ಇನ್ ಕನ್ನಡ ಅಂತ ಹಾಕಿದ್ರೆ ಯೂಟ್ಯೂಬಲ್ಲಿ ನನ್ನ ವಿಡಿಯೋಸ್ಗಳೆಲ್ಲ ಸಜೆಸ್ಟ್ ಬರುತ್ತೆ. ಯಾಕಂದರೆ ಕನ್ನಡದಲ್ಲಿ ಈ ರೀತಿ ಅಂದರೆ ಡಿಲಿವರಿ ರಿಲೇಟೆಡ್ ವಿಡಿಯೋಸ್ಗಳನ್ನು ಜಾಸ್ತಿ ಯಾರೂ ಮಾಡಿಲ್ಲ. ಅದಕ್ಕೋಸ್ಕರ ನನ್ನ ವಿಡಿಯೋಗಳೆಲ್ಲನೂ ಬರುತ್ತೆ ಅಂತಲೇ ತಿಳಿಸ್ಬೋದು. ಇದೇ ಕಾರಣಕ್ಕೆ ನಾನು ಡಿಲಿವರಿ ಅಂದರೆ ಡಿಲಿವರಿ ಅಪ್ಲಿಕೇಶನ್ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಇರೋದು. ಯಾವುದೇ ರೀತಿಯ ಡಿಲಿವರಿ ಅಪ್ಲಿಕೇಶನ್ ಕಡೆಯಿಂದ ಯಾವುದೇ ರೀತಿ ಎಕ್ಸ್ಟ್ರಾ ದುಡ್ಡು ಬರೋಲ್ಲ.
ಓಕೆ ಅದರಲ್ಲಿ ಏನಿಲ್ಲ, ನಾನು ಯಾವುದು ಇಂಟ್ರೆಸ್ಟು ಇಂಟ್ರೆಸ್ಟ್ ಅನ್ನೋಕ್ಕಿಂತ ನನಗೆ ವಿಡಿಯೋಸ್ ಹಾಕಿ ವ್ಯೂಸ್ ಬಂದ್ರೇ ಅದೇ ಒಂದು ಇಂಟ್ರೆಸ್ಟು. ನೀವು ನೋಡ್ತೀರಾ, ನೀವು ಪ್ರೋತ್ಸಾಹಿಸ್ತೀರಾ ಅನ್ನೋದೇ ಒಂದು ಇಂಟ್ರೆಸ್ಟ್ ಅಂತ ತಿಳಿಸ್ತಾ, ನೀವು ಕೂಡ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.